ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿ ಗಣಿತ ವಿಷಯದ ಕಲಿಕಾ ಹಾಳೆ 32 ನಾವು ಈ ವಿಡಿಯೋದಲ್ಲಿ ನೋಡೋಣ ವಿದ್ಯಾರ್ಥಿಗಳೇ ನಾವು ಲಾಸ್ಟ್ ವಿಡಿಯೋದಲ್ಲಿ ಲರ್ನಿಂಗ್ ಶೀಟ್ 31 ನೋಡಿದ್ದೀವಲ್ಲ ಅದರಲ್ಲಿ ನಾವು ಚರಾಕ್ಷರಗಳು ಮತ್ತು ಸ್ಥಿರಾಕ್ಷರಗಳ ಬಗ್ಗೆ ತಿಳಿದುಕೊಂಡಿದ್ದೀವಿ ಅಂದರೆ ಬೀಜಗಣಿತದ ಮೂಲ ಪರಿಕಲ್ಪನೆಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ ಅದರ ಬಗ್ಗೆ ನೋಡಿದ್ದೀವಿ ಆದರೆ ಈಗ ಲರ್ನಿಂಗ್ ಶೀಟ್ 32 ಏನಿದೆ ಸಜಾತೀಯ ಮತ್ತು ವಿಜಾತೀಯ ಪದಗಳ ಬಗ್ಗೆ ನಾವು ಈ ಒಂದು ಲರ್ನಿಂಗ್ ಶೀಟ್ 32 ಅಲ್ಲಿ ನೋಡ್ತೀವಿ ಅಂದ್ರೆ ಲೈಕ್ ಟರ್ಮ್ಸ್ ಆ್ಯಂಡ್ ಅನ್ಲೈಕ್ ಟರ್ಮ್ಸ್ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಬೇಕಾಗುತ್ತೆ ಓಕೆ ನೋಡಿ ಏನು ಕೊಟ್ಟಿದ್ದಾರೆ ಅಂತ ನೀವು ಇಲ್ಲಿ ಅಬ್ಸರ್ವ್ ಮಾಡಿ ಈಗಾಗಲೇ ನೀವು ಸ್ಥಿರಾಕ್ಷರಗಳು ಹಾಗೂ ಚರಾಕ್ಷರಗಳನ್ನು ಗುರುತಿಸುವುದನ್ನು ಕಲ್ತಿದ್ದೀರಿ ಹಾಗಾದರೆ ಈ ಪ್ರಶ್ನೆಗಳಿಗೆ ಉತ್ತರಿಸಬಲ್ಲಿರಾ ಅಂತ ಕೇಳ್ತಾರೆ ಓಕೆ ಉತ್ತರಿಸ್ತೀರಾ ನೀವು ಏನು ನೋಡಿ ಒಂದನೇದ್ದು ಏನಿದೆ ಕ್ವಶನ್ನು ಸ್ಥಿರಾಕ್ಷರಕ್ಕೆ ಒಂದು ಉದಾಹರಣೆ ಬರೆಯಿರಿ ಅಂತ ಹೇಳಿದ್ದಾನೆ ಸ್ಥಿರಾಕ್ಷರ ಅಂದರೆ ಯಾವುದಿಲ್ಲಿ ಯಾವುದೇ ಬದಲಾವಣೆ ಆಗದೆ ಅದರ ಮೌಲ್ಯದಲ್ಲಿ ಕಾಲ ಸ್ಥಾನ ಬದಲಾದಂತೆ ಬದಲಾಗದೇ ಇದ್ದರೆ ಅದನ್ನು ನಾವು ಸ್ಥಿರಾಕ್ಷರ ಅಂತ ಹೇಳ್ತೀವಿ ಗೊತ್ತಿದೆ ನಿಮಗೆ ಅಂದರೆ ಬೆಲೆ ಬದಲಾಗದೇ ಇರುವಂಥ ಒಂದು ಸಂಖ್ಯೆ ಅದು ಸ್ಥಿರಾಕ್ಷರ ಹಾಗಾದರೆ ಯಾವುದಂತ ಬರೀತೀರಿ ಹೇಳಿ ನೀವು ವೆರಿ ಗುಡ್ ಯಾವುದಾದ್ರೂ ಸಂಖ್ಯೆ ಬರೆದ್ರೆ ಸಾಕು ವಿದ್ಯಾರ್ಥಿಗಳು ಅದೇನಾಗಿರ್ತದೆ ಏನಾಗಿರ್ತದೆ ಹೇಳಿ ಸ್ಥಿರಾಕ್ಷರ ಆಗಿರ್ತದೆ ಅದರ ಬೆಲೆ ಬದಲಾಗಬಾರ್ದು ನೋಡಿ ಯಾವುದಾದ್ರೂ ನೀವು ಇಲ್ಲಿ ಸಂಖ್ಯೆಯನ್ನು ಬರೀಬಹುದು ಬರೆದ್ರೆ ಅದು ಸ್ಥಿರಾಕ್ಷರ ಓಕೆ ನೆಕ್ಸ್ಟ್ ನೀವು ಇಲ್ಲಿ ನೋಡಿದ್ರೆ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ ಚರಾಕ್ಷರಕ್ಕೆ ಒಂದು ಉದಾಹರಣೆ ಬರೆಯಿರಿ ಅಂತ ಹೇಳ್ತಾನೆ ಅಂದರೆ ವೇರಿಯೇಬಲ್ಸ್ ಅಂದರೆ ಬೆಲೆ ಬದಲಾಗುವಂಥದ್ದು ಸ್ಥಾನ ಮತ್ತು ಕಾಲ ಬದಲಾದಂತೆ ಏನಾಗಬೇಕು ಅದರ ಬೆಲೆ ಬದಲಾಗಬೇಕು ನೋಡಿ ಬದಲಾಗ್ತಿತ್ತಂದ್ರೆ ಅದು ಚರಾಕ್ಷರ ಯಾವುದು ನಾವು ಇಂಗ್ಲೀಷಿನ ಅಕ್ಷರಗಳನ್ನು ಬಳಸ್ತೀವಲ್ಲ ಅವೇ ಚರಾಕ್ಷರಗಳಾಗಿರ್ತವೆ ನೀವು ಯಾವುದಾದ್ರು ಬರೀಬೋದು ಎಕ್ಸ್ ವೈ ಜೆಡ್ ಎಂ ಎನ್ ಯಾವುದಾದ್ರೂ ನೀವು ಇಲ್ಲಿ ನೀವು ಬೆಲೆ ತೆಗೆದುಕೊಂಡ್ರೆ ಅದೇನಾಗಿರ್ತದೆ ಚರಾಕ್ಷರ ಆಗಿರುತ್ತದೆ ಓಕೆ ವಿದ್ಯಾರ್ಥಿಗಳೇ ಎಂ ಎನ್ ನಿಮಗಿಷ್ಟ ಆಗುವಂಥ ಯಾವುದಾದ್ರೂ ಚರಾಕ್ಷರವನ್ನು ನೀವು ಇಲ್ಲಿ ಬರೀಬೋದು ಆದರೆ ಅದಕ್ಕೆ ಸ್ಥಿರವಾದ ಬೆಲೆ ಇರುವುದಿಲ್ಲ ಅದರ ಬೆಲೆ ಬದಲಾಗ್ತಾ ಇರ್ತದೆ ನೆಕ್ಸ್ಟ್ ನೋಡಿ ಮೂರನೇದು ಏನಿದೆ ಮೇಲಿನ ಎರಡು ಉದಾಹರಣೆಗಳನ್ನು ಜೊತೆಯಾಗಿ ಬರೆಯಿರಿ ಅಂತ ಹೇಳ್ತಾರೆ ಇಲ್ಲಿ ಕೊಟ್ಟಿರುವಂಥದ್ದು ಒಂದು ಎರಡು ಇದೆಯಲ್ಲ ಯಾವ್ದಾದ್ರು ಜೊತೆಯಾಗಿ ಬರೀಬೋದು ನೀವು 3+x ಅಂತ ಬರೀರಿ ನೀವು ಬರೆದುಕೊಂಡಿರುವಂಥದ್ದು ಇದೇ ಬರೀಬೇಕಂತ ಏನಿಲ್ಲ ವಿದ್ಯಾರ್ಥಿಗಳು ನೀವು ಯಾವುದಾದ್ರೂ ಬರೀಬಹುದು 2x+60 ಯಾವುದಾದ್ರೂ ಬರೀರಿ ನಿಮಗೆ ಇಷ್ಟ ಆಗುವಂಥ ಯಾವುದಾದ್ರೂ ಉದಾಹರಣೆಗಳನ್ನು ನಾವಿಲ್ಲಿ ಸೇರಿಸಿ ಬರೀಬಹುದು ಹೌದಾ ಈಗ ನಾಲ್ಕನೇದು ನೋಡಿ 2a+6z ರೀತಿ ಉತ್ತರಗಳು ನಿಮಗೆ ಸಿಗುತ್ತವೆ ಹೌದಲ್ಲ ಸಿಗುತ್ತಲ್ಲ ಒಂದು ಸಂಖ್ಯೆ ಒಂದು ಸ್ಥಿರಾಗ್ತಿರುವಂಥ 2a ಅಥವಾ 6z ಈ ರೀತಿ ಸಂಖ್ಯೆಗಳು ನಮಗೆ ಸಿಕ್ಕಿದ್ದಾವೆ ನೋಡಿ ಹೌದಾ ಇಲ್ಲಿ ನೀವೇನು ಬರಿಬಹುದು ಹೇಳಿ ಹೌದು ಅಂತ ಬರೀರಿ ನೆಕ್ಸ್ಟ್ 5th ಏನಿದೆ ಈ ರೀತಿಯ ಪದಗಳನ್ನು ಬೀಜ ಪದಗಳೆಂದು ಕರೆಯಬಹುದು ಏನಂತ ಅಲ್ಜಿಬ್ರಿಕ್ ಟರ್ಮ್ಸ್ ಅಂತ ನಾವು ಕರಿಬಹುದು ಬೀಜ ಪದಗಳನ್ನು ಕರಿತೀವಿ ನಾವು ಇನ್ನೆರಡು ಉದಾಹರಣೆಗಳನ್ನು ನೀವು ಬರೀಬಲ್ಲೀರಾ ಅಂತ ಕೇಳ್ತಾರೆ ಇನ್ನೆರಡು ಉದಾಹರಣೆಗಳು ಬರೀಬೋದು ಇವಕ್ಕೆ ಇವು ಈ ರೀತಿ ಯಾವುದಾದ್ರೂ ಬರೀಬೋದು ನೀವು 5y ಅಂತ ಬರೀರಿ ಏನಾದರೂ ಒಂದು ಎರಡು ಉದಾಹರಣೆ ಬರೆಯುವಂಥ ಉದಾಹರಣೆ ಕೊಡುವಂಥ ಸಂಖ್ಯೆಗಳನ್ನು ಬರೀರಿ ಅಂತ ಹೇಳ್ತಾರೆ ನೀವು ಯಾವುದಾದ್ರೂ ಎರಡು ಉದಾಹರಣೆಗಳನ್ನು ಇಲ್ಲಿ ಬರೀಬೇಕು ವಿದ್ಯಾರ್ಥಿಗಳು ಓಕೆ ನೆಕ್ಸ್ಟ್ ನೋಡಿ 6th ಏನಿದೆ 4x5y² - 56z 16x 15mn 45x ಬೀಜ ಪದಗಳಾಗಿವೆ ಈ ಪಟ್ಟಿಯಲ್ಲಿರುವ ಬೀಜ ಪದಗಳಲ್ಲಿ ಸಾಮ್ಯತೆ ಹೊಂದಿರುವ ಚರಾಕ್ಷರವನ್ನು ಹೊಂದಿರುವ ಬೀಜ ಪದಗಳನ್ನು ಗುಂಪನ್ನು ಬರೆಯಿರಿ ಅಂತ ಸಾಮ್ಯತೆ ಅಂದರೆ ಸೇಮ್ ಇರುವಂಥದ್ದು ಸೇಮ್ ಇರುವಂಥ ಬೀಜ ಪದಗಳ ಗುಂಪನ್ನು ನೀವು ಇಲ್ಲಿ ಬರೀಬೇಕು ಇಲ್ಲಿ ನೋಡಿ ಇಲ್ಲಿ ಯಾವುದು ಸಾಮ್ಯತೆ ಇದೆ ಸೇಮ್ ಇರುವಂಥ ಅಕ್ಷರ ಯಾವುದು 4x ಇದೆ ನೋಡಿ ಅಂದರೆ ಚರಾಕ್ಷರ ಏನಾಗಿರಬೇಕು ಸೇಮ್ ಇರಬೇಕು ಎಕ್ಸ್ ಇದೆಯಲ್ಲ ಇಲ್ಲಿ y² ಇದೆ ಇಲ್ಲಿ ಜೆಡ್ ಇದೆ ಇಲ್ಲಿ ಎಕ್ಸ್ ಇದೆ ನೋಡಿ ಇದು ಎಂ ಎನ್ ಇದೆ ಇಲ್ಲಿ ಎಕ್ಸ್ ಇದೆ ಅಂದರೆ ಸೇಮ್ ಇರುವಂಥ ಸಾಮ್ಯತೆ ಇರುವಂಥ ಪದಗಳು ಯಾವಂದ್ರೆ ಇಲ್ಲಿ ಎಕ್ಸ್ ಇದೆ ಇಲ್ಲಿನೂ ಎಕ್ಸ್ ಇದೆ ಇಲ್ಲಿನೂ ಎಕ್ಸ್ ಇದೆ ಅಂದರೆ ಎರಡು ಸೇಮ್ ಇರುವಂಥ ಪದಗಳನ್ನು ಬರೀರಿ ಅಂತ ನೋಡಿ ಯಾವಾಗ ಬರಿಬೋದು ಹೇಳಿ 4x ಬರಿಬೋದು 16x ಬರಿಬೋದು ಹಾಗೆ 45x ಬರಿಬೋದು ನೋಡಿ ಬರಿಬೋದು ತಾನೆ ಈ ರೀತಿ ಸಾಮ್ಯತೆ ಸೇಮ್ ಇರುವಂಥ ಸಂಖ್ಯೆಗಳನ್ನು ಬರೀರಿ ಅಂತ ಬೀಜ ಪದಗಳನ್ನು ಬರೀಬೇಕು ಅಂತ ಹೇಳಿದ್ದಾರೆ ಅದನ್ನು ಬರೆದಿದ್ದೀವಿ ನೆಕ್ಸ್ಟ್ ನೋಡಿದ್ರೆ 7th ಸಿಕ್ಕಿರುವ ಗುಂಪು ಒಂದೇ ಜಾತಿಗೆ ಸೇರಿರುವುದರಿಂದ ಈ ಪದಗಳನ್ನು ಏನಂತ ಕರಿತೀವಿ ನಾವು ಸಜಾತಿ ಪದಗಳು ಅಂತ ಕರಿತೀವಿ ಓಕೆ ನೋಡಿ ಸಿಕ್ಕಿರೋ ಪದಗಳನ್ನು ಸಜಾತಿ ಪದಗಳು ಎನ್ನಬಹುದೇ ಅಂತ ಕೇಳ್ತಾನೆ ಹೌದಾ ಒಂದೇ ಥರ ಇರುವಂಥ ಪದಗಳನ್ನು ನಾವು ಏನಂತ ಹೇಳ್ತೀವಿ ಸಜಾತಿ ಪದಗಳನ್ನು ಕರಿತೀವಿ ಹೌದು ಅಂತ ಬರೀರಿ ಅಥವಾ ಸಜಾತಿ ಪದಗಳು ಅಂತ ಬರೀರಿ ಹೇಳ್ತು ನೋಡಿದ್ರೆ 4x 5y² - 56z ಅದೇ ಮೇಲಿಂದ ಏನು ಕ್ವಶನ್ ಇದ್ದಲ್ಲ ಅದನ್ನು ರಿಪೀಟ್ ಮಾಡಿದ್ದಾನೆ 16x 15mn 45x ಪಟ್ಟಿಯಲ್ಲಿರುವ ಬೀಜ ಪದಗಳಲ್ಲಿ ವಿಭಿನ್ನ ಚರಾಕ್ಷರವನ್ನು ಹೊಂದಿರುವಂಥ ಬೀಜ ಪದಗಳ ಗುಂಪನ್ನು ಬರೀರಿ ಇಲ್ಲಿ ಬೇರೆ ಬೇರೆ ಆಗಿ ವಿಭಿನ್ನವಾಗಿರುವಂಥ ಗುಂಪು ಬರೀರಿ ಮೊದಲಿಗೆ ನಾವು 4x ಸೇಮ್ ಇರುವಂಥದ್ದು ಬರ್ತೀವಲ್ಲ ವಿಭಿನ್ನವಾಗಿರುವಂಥದ್ದು ಯಾವುದು ನೋಡಿ ಇಲ್ಲಿ 5y² ಇದು ಇದಕ್ಕೆ y² ಇರುವಂಥ ಸಂಖ್ಯೆ ಯಾವುದೂ ಇಲ್ಲ ಅದನ್ನು ಬರ್ಕೋರಿ -56z ಇದೆ ಜೆಡ್ ಇರುವಂಥ ಯಾವುದಾದ್ರು ಅಕ್ಷರ ಇದೆಯಾ ಇಲ್ಲ ನೋಡಿ
56 dead ಅಂತ ಬರೆಯೋಣ ಇಲ್ಲಿ mn ಇರುವಂತ ಇನ್ನೊಂದು ಪದ ಯಾವುದಾದರೂ ಇದೆಯಾ ಇಲ್ಲ ಹಾಗಾಗಿ 15 mn ಬರೆಯೋಣ ಇವು ನೋಡಿ ಮೂರು ಒಂದಕ್ಕೊಂದು ಒಂದಕ್ಕೆ ಆಗಲಾರದಂತ ಪದಗಳಾಗಿದವೆ ಹಾಗಾದ್ರೆ ಇದಕ್ಕೆ ಏನಂತ ಕರೀಬಹುದು ನೋಡಿ ನಾವಿಲ್ಲಿ ಸಿಕ್ಕಿರುವ ಗುಂಪು ವಿಭಿನ್ನ ಜಾತಿಗೆ ಸೇರಿರುವುದರಿಂದ ಈ ಪದಗಳನ್ನು ಏನಂತ ಕರಿತೀವಿ ನಾವು ಹೇಳಿ ವಿಜಾತಿ ಪದ ಅನ್ನಬಹುದು ಏನಂತ ಕರಿಬಹುದು ವೆರಿ ಗುಡ್ ವಿಜಾತಿ ಪದಗಳು ಅನ್ಲೈಕ್ ಟರ್ಮ್ಸ್ ಅಂತ ಹೇಳ್ತೀವಿ ಲೈಕ್ ಅಂಡ್ ಅನ್ಲೈಕ್ ಟರ್ಮ್ಸ್ ಬಗ್ಗೆ ನಿಮಗೆ ಇಲ್ಲಿ ಮಾಹಿತಿ ಸಿಗುತ್ತೆ ಇಷ್ಟು ನೀವು ತಿಳಿದುಕೊಳ್ಳಬೇಕು ನೋಡಿ ಬಹಳ ಸುಲಭವಾಗಿದೆ ವಿದ್ಯಾರ್ಥಿಗಳೇ ಇದು ಸೇಮ್ ಇರುವಂತ ಯಾವುದು ಬೀಜ ಪದಗಳಿಗೆ ನಾವು ಸಜಾತಿ ಅಂದರೆ ಬೇರೆ ಬೇರೆ ಬೀಜ ಪದಗಳು ಇರುವಂಥದ್ದು ವಿಜಾತಿ ಪದಗಳು ಅಂತ ಹೇಳ್ತೀವಿ ಓಕೆ ನೆಕ್ಸ್ಟ್ ಇಲ್ಲಿ ಏನಿದೆ ನೋಡಿ ಎರಡನೇ ಕ್ವಶನ್ನು ಈ ಕೆಳಗೆ ಕೊಟ್ಟಿರುವ ಬೀಜ ಪದಗಳಲ್ಲಿ ಈ ಥರ ನಾಲ್ಕು ಸಜಾತಿಯ ವಿಜಾತಿಯ ಪದಗಳನ್ನು ಬರೆಯಬಲ್ಲೀರಾ ಅಂತ ಕೇಳಿದ್ದಾರೆ ನೀ ಇಲ್ಲಿ ಬೀಜ ಪದ ಕೊಟ್ಟಿದ್ದಾನೆ ಅದಕ್ಕೆ ಸಂಬಂಧಪಟ್ಟಂಥ ನಾಲ್ಕು ಸಜಾತಿ ಪದಗಳು ಮತ್ತು ನಾಲ್ಕು ವಿಜಾತಿ ಪದಗಳನ್ನು ಬರೆಯಿರಿ ಓಕೆ ಬರೀತಿರ್ತಾನೆ ಇಲ್ಲಿ 4xy ಇದೆ ನೋಡಿ 4xy ಸಂಬಂಧಪಟ್ಟಂಥದ್ದು ಸಜಾತಿ ಪದ ಬರಿಬೇಕಾದ್ರೆ ಅದರ ಯಾವುದು ಎಕ್ಸ್ ವೈ ಇದೆ ನೋಡಿ ಈ ಎಕ್ಸ್ ವೈ ಬರುವಂಥದ್ದೇ ಇರಬೇಕು ಎಲ್ಲ ಪದಗಳು ನೀವು ಸಂಖ್ಯೆ ಯಾವುದಾದ್ರೂ ಬರೆದುಕೊಳ್ಳಿ ಸಂಖ್ಯೆ ಯಾವುದಾದ್ರೂ ಬರೀರಿ ಆದರೆ ನಮಗೆ ಈ ಚರಾಕ್ಷರ ಯಾವುದು ಎಕ್ಸ್ ವೈ ಏನಿದೆಯೋ ನೋಡಿ ಅಕ್ಷರ ಅದು ಮಾತ್ರ ಯಾವಾಗಲೂ ಏನಿರಬೇಕು ಸೇಮ್ ಇರಬೇಕು ಇದ್ದಾಗ ಮಾತ್ರ ಅದು ಸಜಾತಿ ಪದ ಆಗಿರ್ತದೆ ಓಕೆ ಈ ರೀತಿ ನೀವು ಎಕ್ಸ್ ವೈ ಇರುವಂಥದ್ದು ಎಷ್ಟು ಪದಗಳು ಬೇಕಾದರೂ ಬರಿಬೋದು ಯಾವುದಾದ್ರೂ ಸಂಖ್ಯೆ ಚೇಂಜ್ ಇರಲಿ ಸಂಖ್ಯೆ ಬದಲಾಗಬಹುದು ಆದರೆ ಈ ಚರಾಕ್ಷರಗಳು ಏನಿದಾವೆ ನೋಡಿ ಅಕ್ಷರಗಳು ಅವು ಮಾತ್ರ ಸೇಮ್ ಇರಬೇಕು ಸಜಾತಿ ಪದಗಳಾಯ್ತಲ್ಲ ಇಲ್ಲಿ ವಿಜಾತಿ ಪದಗಳಂದ್ರೆ ಅಕ್ಷರಗಳು ಏನಾಗಿರಬೇಕು ಸೇಮ್ ಇರಬಾರ್ದು ಎಕ್ಸ್ ವೈ ಇದೆಯಲ್ಲ ಎಕ್ಸ್ ವೈನೇ ಇರಬಾರ್ದು ಇಲ್ಲಿ 3x ಇದೆ ಓಕೆ 6y ಇದೆ 3z ಇದೆ mn ಇದೆ ನೀವು ಯಾವುದಾದ್ರೂ ಬೇರೆ ಬೇರೆ ಅಕ್ಷರಗಳಿರುವಂತ ಒಂದು ಪದಗಳು ಬರೆದ್ರೆ ಅವೆಲ್ಲ ಏನಾಗಿರ್ತವೆ ವಿಜಾತಿ ಪದಗಳಾಗಿರ್ತವೆ ಇಲ್ಲಿ ನೆಕ್ಸ್ಟ್ ನೋಡಿದ್ರೆ 5m²n ಇದೆ ನೋಡಿ m²n ಇರುವಂತ ಪದಗಳನ್ನು ನಾನು ಇಲ್ಲಿ ಏನ್ ಮಾಡಿದ್ದೀನಿ ಬರೆದಿದ್ದೀನಿ ನೀವು ನೋಡಬಹುದು m²n 3m²n ಇಲ್ಲಿ 2m²n ಬರೀರಿ ಇದು ಇನ್ನು ಬೇಕಾದ್ರೆ ಯಾವುದಾದ್ರೂ ಸಂಖ್ಯೆಯನ್ನು ನೀವಿಲ್ಲಿ ಬರೆದುಕೊಳ್ಳಬಹುದು m²n ಒಟ್ಟು ನಾಲ್ಕು ಪದಗಳು ಅಂತ ಹೇಳಿದಾರಲ್ಲ ನಾಲ್ಕು ಯಾವುದಾದ್ರೂ ಪದಗಳನ್ನು ಬರೀರಿ ಸೇಮ್ ಇರಬೇಕು ಇಲ್ಲಿ ವಿಜಾತಿ ಅಂದಾಗ ಬೇರೆ ಇರಬೇಕು mn ಬೇರೆನೆ m²n ಬೇರೆನೆ ಪದವಾಗಿರುತ್ತದೆ ವಿದ್ಯಾರ್ಥಿ ನೋಡಿ ಇಲ್ಲಿ m² ಮತ್ತು n² ಎರಡು ಇದಾವೆ ಇಲ್ಲಿ ಘಾತನು ಸಹ ಏನಾಗಿದೆ ಚೇಂಜ್ ಇದೆ ಘಾತನು ಸೇಮ್ ಇದ್ರೆ ಅದು ಸಜಾತಿ ಘಾತಗಳು ಸಹ ಬೇರೆ ಆಗಿದ್ದು ಅಂದ್ರೆ ಅವಾಗ ಏನಾಗಿರ್ತವೆ ವಿಜಾತಿ ಪದಗಳಾಗಿರ್ತವೆ ಇಲ್ಲಿ ಓನ್ಲಿ 5m² ಇದೆ ಇಲ್ಲಿ ಕೇವಲ n² ಇದೆ ಇಲ್ಲಿ 4xy ತೆಗೆದುಕೊಂಡಿದ್ದೀವಿ ನೋಡಿ ನೀವು ಯಾವುದಾದ್ರೂ ಪದವನ್ನು ತೆಗೆದುಕೊಳ್ಳಿ ನೆಕ್ಸ್ಟ್ ಬೀಜ ಪದ ಏನಿದೆ 24r ಕೊಟ್ಟಿದ್ದ ನೋಡಿ ಆರ್ ಇರುವಂತ ಎಲ್ಲಾ ಪದಗಳು ಯಾವುದಾದ್ರೂ ಬರೆದುಕೊಳ್ಳಿ ಅದು ಸಜಾತಿ ಪದಗಳಾಗಿರುತ್ತದೆ 4r 5r 2/3r 35r ಇದೆ ಇಲ್ಲಿ ವಿಜಾತಿ ಅಂದಾಗ r² ಬರೆದ್ರು ವಿಜಾತಿ r³ ಬರೆದ್ರು ವಿಜಾತಿ ಪದ ಆಗಿರ್ತದೆ ಅನ್ಲೈಕ್ ಟರ್ಮ್ಸ್ ಆಗಿರ್ತದೆ 2s ಬರೆದಿದ್ದೀನಿ 2xy ಬರೆದಿದ್ದೀನಿ mn ಬರೆದಿದ್ದೀನಿ ಯಾವುದಾದ್ರೂ ನೀವು ಮತ್ತೆ ಸೇರಿಸಬಹುದು ಓಕೆ -5z³ ಇದೆ ನೋಡಿ ಇದಕ್ಕೆ ಸಂಬಂಧಪಟ್ಟಂತ ಒಂದು ಸಜಾತಿ ಪದ ಬರಿಬಹುದು ನೀವು z³ ಇರುವಂಥದ್ದು 8z³ ಬರೆದಿದ್ದೀನಿ -3z³ 4z³ 8z³ ನೀವು ಯಾವುದಾದ್ರೂ z³ ಇರುವಂತ ಒಂದು ಒಂದು ಪದವನ್ನು ಬರೀರಿ ನೆಕ್ಸ್ಟ್ ನೋಡಿದ್ರೆ ವಿಜಾತಿ ಪದಗಳಲ್ಲಿ ನಾನು ಬರೆದಿದ್ದು -5z ಬರೆದಿದ್ದೀನಿ -3z³ ಬರೆದಿದ್ದೀನಿ ಓಕೆ ಇಲ್ಲಿ 5x xz ಅದು yz xz ಇದೆ ಇಲ್ಲಿ z³ ಬರೆದಿದ್ದು ಅಂದ್ರೆ ಇವೆಲ್ಲವೂ ಏನಾಗಿರ್ತವೆ ವಿಜಾತಿ ಆಗಿರ್ತವೆ ಇಲ್ಲಿ z³ ನೀವು ತೆಗಿಬೇಕು ಬಹುಶಃ ತೆಗೆದ್ರೆ ಇದು ಬೇರೆ z² ಮಾಡ್ಕೊಳ್ರಿ z² ಅದನ್ನು ಇದೇನಾಗಿರ್ತವೆ ವಿಜಾತಿ ಪದಗಳಾಗಿರ್ತವೆ ಯಾವುದು -5z³ ನ ವಿಜಾತಿ ಪದಗಳು 10pq² ಇದೆಯಲ್ಲ ಇದಕ್ಕೆ ನಾವು ಸಜಾತಿ ಬರಿಬೇಕಾಗಿದೆ ನೋಡಿ 20pq² ಬರೀರಿ 30pq² ಬರೆದಿದ್ದೀವಿ ಓಕೆ ನೀವು ಯಾವುದಾದ್ರೂ pq² ಇರುವಂತ ಬೀಜ ಪದವನ್ನು ಬರಿಬೇಕಿಲ್ಲ ನೆಕ್ಸ್ಟ್ ನೋಡಿದ್ರೆ ಇಲ್ಲಿ ವಿಜಾತಿಯದಲ್ಲಿ ಬರೆದಿದ್ದೀವಿ ನೋಡಿ pq² ಕೇಳಿದ್ದಾರೆ ಇಲ್ಲಿ ನಾವು pq² ಬರೆದಿದ್ದೀವಿ ಇದು ವಿಜಾತಿ ಪದದಲ್ಲಿ ಬರ್ತದೆ pq ಬರೆದ್ರು ಸಹ ಅಷ್ಟೇ ಜೆಡ್ ಜೆಡ್ ತೆಗೆದುಕೊಂಡಿದ್ವಲ್ಲ ಹೀಗಾಗಿದ್ದು ಸಹ ವಿಜಾತಿ 7xy 3mn ಈ ರೀತಿ ನಿಮಗೆ ಇಷ್ಟ ಆಗುವಂತ ಯಾವುದಾದ್ರೂ ಪದವನ್ನು ಬರೆದು ಅವು ಏನಾಗಿರ್ಬೇಕು ಬೇರೆ ಬೇರೆ ಇರಬೇಕು ನೋಡಿ ಅಂತ ಪದಗಳಿಗೆ ನಾವು ವಿಜಾತಿ ಪದಗಳಂತ ಹೇಳ್ತೀವಿ ಓಕೆ ಈಗ ನೆಕ್ಸ್ಟ್ ನೋಡಿದ್ರೆ ಈ ಗುಂಪಿನಲ್ಲಿ ನೀಡಲಾಗಿರುವ ಪದಗಳನ್ನು ಸಜಾತಿಯ ಹಾಗೂ ವಿಜಾತಿಗಳೆಂದು ವಿಂಗಡಿಸಿ ನೀಡಲಾಗಿರೋ ಎರಡೂ ಬೋರ್ಡ್ಗಳಲ್ಲಿ ಬರೆಯಿರಿ ಅಂತ ಹೇಳಿದ್ದಾನೆ ಕೆಳಗಡೆ ಇದೆ ನೋಡಿ ಈ ಒಂದು ಗುಂಪನ್ನು ನೋಡ್ಬೇಕು ನೀವು ಈ ಗುಂಪನ್ನು ಅಬ್ಸರ್ವ್ ಮಾಡ್ರಿ ಓಕೆ ವಿದ್ಯಾರ್ಥಿಗಳು ಈ ಗುಂಪನ್ನು ಅಬ್ಸರ್ವ್ ಮಾಡಿ ಏನ್ ಮಾಡ್ಬೇಕು ನೀವು ಇದರಲ್ಲಿರುವಂತ ಪದಗಳನ್ನ ಈ ಒಂದು ಬಾಕ್ಸ್ ನಲ್ಲಿ ಇದೆಯಲ್ಲ ಈ ಇದರಲ್ಲಿರುವಂತ ಪದಗಳನ್ನ ಇಲ್ಲಿ ಸಜಾತಿ ಮತ್ತು ವಿಜಾತಿ ಪದಗಳ ಗುಂಪಾಡಿದ್ರು ನೋಡಿ ಕೆಳಗಡೆ ಇಲ್ಲಿ ಬರಿಬೇಕು ಬರೀತಿರ್ತಾನೆ ಸೇಮ್ ಇರುವಂತಹ ಟರ್ಮ್ಸ್ ಗಳನ್ನ ಅಲ್ಲಿ ತೆಗೆದುಕೊಳ್ಳಿ ಇಲ್ಲಿ ಸಜಾತಿ ಪದಗಳಂದ ತಕ್ಷಣ ನಾನು ಬರೆದಿದ್ದೀನಿ ಇಲ್ಲಿ ಕೆಲವೊಂದು ಬರೆದಿದ್ದೀನಿ ನೋಡಿ ಇಲ್ಲಿ ಯಾವುದು 9w ಬರೆದಿದ್ದೀನಿ ನೋಡಿ 9w
ಮತ್ತೆ ಯಾವುದಿದೆ ಇಲ್ಲಿ ಒಂದು ಇನ್ನೊಂದು 9W ಇದೆ, ಅದೇ ರೀತಿ ಇಲ್ಲಿ 9W ಇದೆ, ಹೌದಾ? ಈ ರೀತಿ ಪದಗಳನ್ನು ಒಂದು ಕಡೆ, ಇವು ಮೂರು ಸಜಾತಿ ಪದಗಳಾದವು. ಹಾಗೆ ನೆಕ್ಸ್ಟ್ ನೋಡಿದ್ರೆ ಎ ಬಿ ಸಿ ಬರ್ತಿದ್ವಿ ನೋಡಿ, 10ABC.01 ಎ ಬಿ ಸಿ, ಎ ಬಿ ಸಿ ಅಂತಿದೆ ನೋಡಿ, ಇಲ್ಲಿದೆ ನೋಡಿ ಈ ಪದಗಳು ಯಾವುದು, ಎ ಬಿ ಸಿ, ಇನ್ನೊಂದು 0.1ABC, ಹೌದಾ? 10ABC ಇದೆ ಇಲ್ಲಿ, ಎಲ್ಲಿದೆ ನೋಡಿ. ಈ ರೀತಿ ಪದಗಳನ್ನು ಲೈಕ್ ಟರ್ಮ್ಸ್ ಅಂದ್ರೆ ಸೇಮ್ ಇರುವಂತಹ ಚರಾಕ್ಷರಗಳು ಸೇಮ್ ಇರುವಂತಹ ಪದಗಳು ಬರೆದ್ರೆ ಅವು ಸಜಾತಿ ಪದಗಳಾಗಿರ್ತವೆ. ಓಕೆ, ಅದೇ ರೀತಿ ಯಾವಾಗ ಬರ್ದೀನಿ, 103UV ಬರ್ದೀನಿ ನೋಡಿ, 13UV, 113UV, 3UV, UV. ಓಕೆ, ಆ ಪಿ ಕ್ಯೂ ಬರ್ದಿದ್ದು ನೋಡಿ ಇಲ್ಲಿ ಯಾವುದು, 8PQ, 18PQ, 12PQ. ಇಲ್ಲ ಈ ಒಂದು ಯಾವುದು ಬಾಕ್ಸ್ ನಲ್ಲಿ ಹುಡುಕಾಡ್ರಿ, ಯಾವುದು ಸೇಮ್ ಇರ್ತದೆ ಅದನ್ನು ಸಜಾತಿ ಪದಗಳ ಗುಂಪಿನಲ್ಲಿ ಬರೀರಿ. ಯಾವುದು ಬೇರೆ ಬೇರೆ ಆಗಿದ್ದ ಪದಗಳೆಲ್ಲ ಏನು ಮಾಡಿ, ನೀವು ವಿಜಾತಿ ಪದಗಳ ಗುಂಪಿನಲ್ಲಿ ಬರ್ದಿದ್ದೀನಿ. ಇಲ್ಲಿ ನಾನು ಕೆಲವೊಂದು ಬರ್ದಿದ್ದು ನೋಡಿ, 100P² Q, ಹೌದಾ? 8S ಮೈನಸ್ 74MQ, KLM ಮೈನಸ್ 0.8V, 5FG, ಈ ರೀತಿ ಪದಗಳು ಬರ್ದಿದ್ದೀನಿ. ಈ ಒಂದು ಬಾಕ್ಸ್ನಲ್ಲಿ ಹುಡುಕಿದ್ದೀನಿ, ಅವುಗಳನ್ನು ಇಲ್ಲಿ ವಿಜಾತಿ ಪದಗಳ ಗುಂಪಿನಲ್ಲಿ ಬರ್ದಿದ್ದೀನಿ. ಓಕೆ ವಿದ್ಯಾರ್ಥಿಗಳು, ಇಷ್ಟು ಈ ಸಜಾತಿ ಮತ್ತು ವಿಜಾತಿ ಪದಗಳಿಗೆ ಸಂಬಂಧಪಟ್ಟಂತ ಒಂದು ಮಾಹಿತಿ ಇದೆ. ನೆಕ್ಸ್ಟ್ ಕಲಿಕಾಳೆ 33 ಇದೆ ವಿದ್ಯಾರ್ಥಿಗಳು, ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ, ವಿದ್ಯಾರ್ಥಿಗಳು ಇಲ್ಲಿವರೆಗೂ ವಿಡಿಯೋವನ್ನು ವೀಕ್ಷಿಸಿದ್ರಿ, ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು.